ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳೋದು, ಕತ್ತನ್ನು ಗಲ್ಲದ ಹತ್ರ ಬಾಗಿಸೋದು, ಆ ತೊಗೊಂಡಿರೋದು ಉಸಿರನ್ನು ಏನಪ್ಪ ಅಂದರೆ ಹೋಲ್ಡ್ ಮಾಡೋದು, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇನಪ್ಪ ಅಂದರೆ ಹೋಲ್ಡ್ ಮಾಡೋದು. ಇದಕ್ಕೆ ಬಂದ್ ಅಂತ ಕರಿತೀವಿ, ಹೇಳಿದ್ನಲ್ಲ, ಹೋಲ್ಡ್ ಮಾಡೋದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸೆಕೆಂಡ್ಸು. ಇನ್ನು ನನ್ನ ಕೈಲಿ ಉಸಿರು ತೆಗೆದುಕೊಳ್ಳೋದು ಆಗೋದೇ ಇಲ್ಲ ಅಂದಾಗ ಬಾಯಿ ಮುಚ್ಚಿಬಿಟ್ಟು ಮೂಗಿನ ಮುಖಾಂತರ ಉಸಿರು ಹೊರಗಾಗಬೇಕು, ಬಾಯಿ ಮುಖಾಂತರ ಅಲ್ಲ, ನೆನಪಿರಲಿ. ಓಕೆ, ಇದು ಕೂಡ ನಮ್ಮ ಉಸಿರಾಟ ಸಮಸ್ಯೆಯನ್ನು ಕ್ಲಿಯರ್ ಮಾಡುವಲ್ಲಿ ಹೆಲ್ಪ್ ಆಗ್ತದೆ. ಈಗ ನಾವು ಉಸಿರು ಹಿಡಿದುಬಿಟ್ಟು ಬಿಟ್ಟಾಗ ಏನಾಗ್ತದೆ, ತಂತಾನೆ ದೇಹ ಜೋರಾಗಿ ಉಸಿರಾಡುತ್ತದೆ, ಅಂದರೆ ಬ್ರೀದಿಂಗ್ ಪ್ರಾಬ್ಲಮ್ ಎಲ್ಲಿ ಯಾವ್ಯಾವ ರೀತಿ ಬ್ರೀದಿಂಗ್ ಪ್ರಾಬ್ಲಮ್ ಇರ್ತದೆ ಅದು ಕೂಡ ಸಾರ್ಟ್ ಔಟ್ ಆಗ್ತದೆ. ಇದರಿಂದ ಅರ್ಧೈತಲ್ಲ, ಏನಾಗ್ತದೆ ಉಸಿರು ಹಿಡಿದುಬಿಟ್ಟು ಬಿಟ್ಟಾಗ ಜೀವ ಹೋಗಿ ಬಂದಂಗೆ ಆಗ್ತದಲ್ಲ. ಸೊ ಅದೇ ಥರ ಏನಪ್ಪ ಅಂದರೆ ಈ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸಲ್ಲಿ ಅಂತ ಸಮಯದ ಏನಪ್ಪ ಅಂತಂದರೆ ಕಂಪ್ಲೀಟ್ ಮನುಷ್ಯ ಏನಪ್ಪ ಅಂದರೆ ಅನ್ಕಾನ್ಷಿಯಸ್ ಆಗ್ತಿರ್ತಾನೆ. ಸೊ ಅವಾಗೇನಪ್ಪ ಅಂದರೆ ನನಗೇನರ ಹೃದಯ ಬಡದ ಏನಾದ್ರು ಪ್ರಾಬ್ಲಮ್ ಐತೆ ಅಥವಾ ನನಗೇನರ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಅಥವಾ ಏನರ ಈ ಸಂಬಂಧಪಟ್ಟಂಗೆ ಏನರ ಭಾಳ ಉದ್ವಿಗ್ನ ಐತೆ ಅಂತಂದರೆ ಈ ಥರ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡಬೇಕು. ಹಾಂ ಹಾಂ, ಕುಂದ್ರು ಕುಂದ್ರು.